ಮೂವತ್ತೊಂದನೇ ವರ್ಷ ಕಂಪ್ಲೀಟ್ ಮಾಡೋದು ಅಂದರೆ ಒಂದು ದೊಡ್ಡ ವಿಷಯ. ಅದು ನಮ್ಮ ಇವತ್ತು ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ವಿ. ಸೊ ಈ ವರ್ಷ ಆಲ್ಮೋಸ್ಟ್ ಒಂದು ತಿಂಗಳು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಸೊ ಈ ಒಂದು ತಿಂಗಳು ಕಾರ್ಯಕ್ರಮ ಈ ಇದೇ ಶನಿವಾರ ಒಂದು ನಾಟಕೋತ್ಸವದ ಮೂಲಕ ಪ್ರಾರಂಭವಾಗ್ತದೆ. ನಮಗೆ ಒಂದು ಕನ್ನಡದ ನಾಟಕ ರಣಕಹಲೆಯಿಂದ ಅಂತ ಒಂದು ಶುರುವಾಗಿತ್ತು. ಸೊ ಆ ಒಂದು ಐತಿಹಾಸಿಕ ಕ್ಷಣ ತಿರುಗಾ ನಾವೊಂದು ತಿರುಗಾ ಮರಳು ಸೃಷ್ಟಿಪಡಿಸ್ತಾ ಇದ್ದೀವಿ ಅಂತ ನಮಗೆ ಒಂದು ಖುಷಿ. ಯಾಕಂದ್ರೆ ಈ ವರ್ಷದ ಉತ್ಸವ ಆಲ್ಮೋಸ್ಟ್ ಒಂದು ತಿಂಗಳು ಇದ್ರು ಫಸ್ಟ್ ನಾಟಕೋತ್ಸವದ ಮೂಲಕವಾಗ ಪ್ರಾರಂಭ ಮಾಡ್ತಾ ಇದ್ವಿ. ಅದು ಇಂಪಾರ್ಟೆಂಟ್ ಏನಂತಂದ್ರೆ ನಮಗೆ ಜೈಸಿಎಂ ಅವರ ಒಂದು ಜೊತೆಗೆ ಅವರೇ ಮೊಟ್ಟ ಮೊದಲನೇ ನಾಟಕನ ಶುರು ಮಾಡ್ತಾ ಇರೋದು ನಮಗೆ ಭಾಳ ಭಾಳ ಸಂತೋಷ. ಸೊ ಅದು ಒಂದು ಆರು ನಾಟಕಗಳನ್ನು ನಾವು ಈ ಸತಿ ಅಂದ್ಕೊಂಡಿದ್ದೀವಿ. ಆರು ನಾಟಕಗಳು ಶನಿವಾರ ಸದಾರಣೆಯಿಂದ ಶುರುವಾಗಿ ಭಾನುವಾರ ಬೆಳಿಗ್ಗೆ ಅಯೋಧನ, ಸಂಜೆ ಸುಭದ್ರಾ ಕಲ್ಯಾಣ ಅಂತ ಶುರುವಾಗಿ ಅದಾದಮೇಲೆ ನೆಕ್ಸ್ಟ್ ಒರಾಯ್ ಮಾಲಲ್ಲಿ ಒಂದು ಎರಡು ಕಾರ್ಯಕ್ರಮಗಳು ಮಾಡ್ತಾ ಇದೀವಿ. ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಹತ್ರ ಇದೆ. ತಿರ್ಗಾ 21ನೇ ತಾರೀಕಿಗೆ ಕವಿತಾ ಕಲಾಕ್ಷೇತ್ರದಲ್ಲಿ ಈ ಒಂದು ಮೂರು ಡ್ರಾಮಾಗಳು ಬೆಳಗ್ಗೆಯಿಂದ ಸಂಜೆವರೆಗೂ ನಡೆಯುತ್ತೆ. ಅದಾದ ನಂತರ 14ನೇ ತಾರೀಕು ಬಹಳ ವಿಶೇಷವಾದ ಒಂದು ಸಹಸ್ರನಾಡಿಕೆಯ ಗಣ ಏನಿದೆ ಅಂತ ಒಂದು ಅಂದ್ಕೊಂಡಿದ್ದೀವಿ. ಈ ವರ್ಷದ ಉತ್ಸವ ವಿಶೇಷವಾಗಿ ಶಂಕರ ಮಠದಲ್ಲಿ ನಡೀತಾ ಇದೆ. ನಮ್ಮ ಗಣಪತಿ ಪ್ರತಿಷ್ಠಾಪನೆ ಆಗಲಿ ಪೂಜೆ ಆಗಲಿ ಎಲ್ಲ ಶಂಕರ ಮಠದಲ್ಲಿ ನಡೀತಾ ಇದೆ. ಈ ಸಲ ನಾವು ಗುರುಗಳು ಬಂದಾಗ ಅವ್ರು ಭೇಟಿಯಾದಾಗ ಅವರು ದಯವು ವಿಜಯ ಮಾಡಿ ಅಂತ ನಮಗೆ ಕೇಳಿದ್ರು. ಸೊ ಅದೇ ಗುರುಗಳ ಪ್ರೇರಣೆ ಮೇಲೆಗೆ ಈ ವರ್ಷದ ಗಣಪತಿ ಉತ್ಸವ ಗಣಪತಿ ಪ್ರತಿಷ್ಠಾಪನೆ ಅಲ್ಲಿ ಮಾಡ್ತಾ ಇದ್ದೀವಿ. ಅದಾದ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು 31ನೇ ತಾರೀಕಿಂದ 10ನೇ ತಾರೀಕು ನಡೆಯುತ್ತೆ. ಬಟ್ ಇದೆಲ್ಲ ಒಂದೊಂದು ಭಾಳ ವಿಶೇಷ ಅಂದರೆ ನಮ್ಮದು ಒಂದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಉತ್ಸವ. ನಾವು ಕಂಪ್ಲೀಟ್ ಪ್ಲಾಸ್ಟಿಕ್ ಫ್ರೀ ಅಂತ ಶುದ್ಧ ಆಗಿದ್ದೀವಿ. ಅದಾದ ನಂತರ ನಮ್ಮ ಗಣಪತಿನ ರೀಯೂಸ್ ಮಾಡ್ತಾ ಇದ್ವಿ. ಈ ವರ್ಷ 2 ಇಯರ್ಸ್ ಬ್ಯಾಕ್ ಏನ್ ಮಾಡಿದ್ವಿ, ಒಂದು ಮಣ್ಣಿನ ಗಣೇಶ ತಯಾರು ಮಾಡೋ ಒಂದು ತರಬೇತಿ ಒಂದು ಶಿಬಿರವನ್ನು ಮಾಡಿದ್ವಿ. ಅಲ್ಲಿ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡಿದ್ವಿ. ಅವಾಗ ಒಂದು 3,000 ಜನ ಸೇರಿ ಮಣ್ಣಿನ ಗಣೇಶನ ಮಾಡಿ ಅದ್ರಲ್ಲಿ ಬೀಜ ಹಾಕಿ ಮನೆಗೆ ಹೋಗಿ ಪೂಜೆ ಮಾಡಿ ಅದನ್ನ ಪಾಟಲ್ಲಿ ಒಂದು ಫ್ಲವರಿಂಗ್ ಪ್ಲಾಂಟ್ ಮಾಡೋ ತರ ಮಾಡಿದ್ವಿ. ಅದು ಈ ವರ್ಷ 28ನೇ ತಾರೀಕು ಆಗಸ್ಟ್ ಮಾಡ್ತಾ ಇದ್ವಿ. ಸೊ ಅದು ನ್ಯಾಷನಲ್ ಕಾಲೇಜ್ ನಡೆಯುತ್ತಿದೆ. ಸೊ ಇದೆಲ್ಲ ನಿಮ್ಮ ಮೂಲಕ ಎಲ್ಲ ಜನರಿಗೆ ತಲುಪಬೇಕು ಅಂತ ನಮ್ಮ ಆಸೆ. ಸೊ ಇದು ಸಾಕಷ್ಟು ಭಾಗಿಯಾಗಿ ಖುಷಿ. 2 ಸರ್ತಿ ನಾನು ಹಾಗೆ ರಂಗಕ್ಕೆ ಇದು ಮೊದಲನೇದಾಗಿ ನಾನು ನನ್ನ ತಂಡ ಸ್ಪಂದನ ಸದಾರಣ ಮಾಡಿ ಅಂತ ಕೇಳಬೇಕು. ಸೊ ಸದಾರಣ ಮಾಡ್ತಾ ಇದ್ದೆ. ಅದು ಒಂಥರದಲ್ಲಿ ಖುಷಿ ಅಷ್ಟೇ. ಇದೊಂದು ಅವರಿಗೆ ಉತ್ಸವ ಇರೋದು ಹಬ್ಬ, ಗಣಪತಿ ಹಬ್ಬ. ಗಣಪನ ಸಾರ್ವಜನಿಕರಲ್ಲಿ ನಾವು ಅವರಿಗೆ ಸಂದರ್ಭದಲ್ಲಿ ನಾಟಕನ ಮಾಡೋದಿಲ್ಲ. ಒಂದು ಸಂಭ್ರಮ ಕಾಯಿಲೆ ನಾಟಕ ಆಗಿರೋದ್ರಿಂದ ಏನು ಮಾಡಿದ್ರು ನಮಗೆ ಅದು ಸಂಭ್ರಮ. ನಾಟಕದ ಮೂಲಕ ನಾವು ಸಂಭ್ರಮ ಆಚರಿಸ್ತಾ ಇದ್ದೀವಿ, ಖುಷಿಯಾಗ್ತಾ ಇದೆ. ನಮ್ಮ ನಮ್ಮ ತಂಡದ ಕರೆಯೋದಕ್ಕೆ ಬ್ಯಾಂಗ್ಳೂರ್ ಕನೆಕ್ಷನ್ಸ್ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಾವು ಫೋಕ್ ಆಧಾರಿತ ಜಾನಪದ ಆಧಾರಿತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದು 6ನೇ ತಾರೀಕು ಅಲ್ಲೂ ಜೈಸಿಎಂ ಅವರು ಹಾಡಲಿದ್ದಾರೆ ಒಂದು ಕೆಲವು ಗೀತೆಗಳು. ಸೊ ಅದು ಭಾಳ ವಿಶೇಷ. ಸೊ ಎಲ್ಲ ಕಾರ್ಯಕ್ರಮಗಳು ತಾವು ಬಂದು ಅನ್ನಿಸ್ಬೇಕು ಹಾಗೂ ಎಲ್ಲ ಜನಕ್ಕೂ ಇದನ್ನು ದಯವಿಟ್ಟು ತರಿಸ್ಬೇಕು ಅಂತ ಕೇಳ್ಕೊತೀವಿ. ಏನೋ ಪ್ರಶ್ನೆ?